ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಅಯ್ಯಪ್ಪ ಖಾನ್ ಅಂತ ಅಯ್ಯಪ್ಪ ಸರ್ ನೀವು ಯಾವಾಗ ಯಾವ ವಾರ್ಡಿಂದ ಇದು ಮೆಂಬರ್ ಆಗಿರೋದು ಸರ್ ಸರ್ ವಾರ್ಡ್ ನಂಬರ್ 15 ಹಾಂ ಯಾವ ತಾಲೂಕಿಂದ ಸರ್ ಹುಣಸೂರು ತಾಲೂಕು ಹುಣಸೂರು ತಾಲೂಕು ಸರ್ ನಿಮಗೆ ರಾಜಕೀಯದ ಅನುಭವ ಹೇಗೆ ಅನ್ನಿಸ್ತಾ ಇದೆ ಸರ್ ರಾಜಕೀಯ ಅನುಭವ ಈಗ ನಾವೀಗ ಆಲ್ರೆಡಿ ಈಗ ಹೊಸದಾಗಿದ್ದೀವಿ ಈಗ ಮುಂದಕ್ಕೆ ನಮ್ಗೆ ಇನ್ನೂ ಸಹ ಸಿಕ್ಕಿಲ್ಲ ಸಹ ಸಿಕ್ಕಿದ್ಮೇಲೆ ಇನ್ನೂ ನಮಗೆ ಎಕ್ಸ್ಪೀರಿಯನ್ಸ್ ಯಾವ ಥರ ಆಗುತ್ತೆ ಏನು ಮುಂದಕ್ಕೆ ಗೊತ್ತಾಗುತ್ತೆ ಸರ್ ನೀವು ಯಾವ ಪಕ್ಷದಲ್ಲಿ ನೀವು ಗುರುತಿಸ್ಕೊಂಡಿದ್ದೀರಾ ಸರ್ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀನಿ ಸರ್ ನಿಮ್ದು ಈ ಸಲ ಟೋಟಲ್ ಓಟ್ ಎಷ್ಟಿತ್ತು ಸರ್ ಟೋಟಲ್ ಓಟ್ 1100 ಓಟ್ ಅದರಲ್ಲಿ 4 ಜನ ಕ್ಯಾಂಡಿಡೇಟ್ ಆಗಿದ್ರು ಅದರ ನನಗೆ 457 ಓಟಂಗೆ ಜನ ನಮ್ಮ ವಾರ್ಡಿಂದ ಕೊಟ್ಟಿದ್ದಾರೆ ಎಷ್ಟು ನೀವು ಎಷ್ಟು ಅಂತರದಿಂದ ಗೆದ್ದೀರಾ ಸರ್ 100 ಓಟಿನಲ್ಲಿದ್ದೀನಿ ಜಾಸ್ತಿ ನಾನು ಅಂತರ 100 ಅಂತರದಲ್ಲಿ ನಾನು ಗೆದ್ದಿದ್ದೀನಿ ಸರ್ ನೀವು ಗೆದ್ದಂತ ಸಂದರ್ಭದಲ್ಲಿ ನಿಮಗೆ ಏನು ಅನಿಸುತ್ತೆ ಸರ್ खुशी फील आगे खुशी अन्स्त सतोष अस्ट अस्ट सतोष आगद अद्वे गे सतोष एस्टे ऐनोल अब दुड सतोष सर इन राजकीय बेली अंदर सर हो मुझे राजकीय बेली नम कई ना जन के हेल्प आस ಸರ್ ನಿಮಗೆ ಇಂದು ಇಷ್ಟೊಂದು ಕಾಲಾವಧಿ ಆಗಿದೆ ಸರ್ ಈ ಕಾಲಾವಧಿಯಲ್ಲಿ ನೀವು ಯಾವ ತರ ಕಾರ್ಯಕ್ರಮ ಕಾರ್ಯಬರಿದಿ ಮಾಡ್ಕೊಂಡಿದ್ದೀರಾ ಸರ್ ನಿಮ್ಮ ವಾರ್ಡ್ಗೆ ಆಗಿರ್ಬೋದು ನಿಮ್ಮ ಜನತೆಗೆ ಸರ್ ಈಗ ಸದ್ಯಕ್ಕೆ ನಾವು ಏನು ಮಾಡಿದ್ದೀವಿ ಅಂದರೆ ನೀರಿನ ವ್ಯವಸ್ಥೆ ಆಗಲಿ ಮತ್ತು ಕ್ಲೀನಿಂಗ್ ಆಗಲಿ ಅವೆಲ್ಲ ಮಾಡ್ಕೊಳ್ತಾ ಇದ್ದೀವಿ ಜನರಿಗೆ ಏನೇ ಒಂದು ಗೌರ್ಮೆಂಟಿಂದ ಸೌಲಭ್ಯಗಳು ಬಂದ ಕೊಡ್ತಾ ಇದ್ದಾರೆ ನಾವು ತಿಳಿಸ್ತಾ ಇದ್ದೀವಿ ತಿಳಿಸಿದ್ನ ಅವ್ರಿಗೆ ಮನೆ ಮನೆ ಹೋಗ್ಬಿಟ್ಟು ನಾವು ತಿಳಿಸಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ ಇನ್ನು ನಿಮಗೆ ಮುಂದೆ ಕಾಲಾವಧಿ ಇದೆ ಸರ್ ಈ ಮುಂದೆ ಕಾಲಾವಧಿಯಲ್ಲಿ ಯಾವ ತರ ಇನ್ನು ಕಾರ್ಯಪ್ರವೃತ್ತಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್ ನನ್ನ ಪ್ರಕಾರ ಈಗ ಮುಂದಿನ ಹಳೆ ಕೌನ್ಸಿಲರ್ ಇದ್ದಿರೋ ಎಲ್ಲ ಇದ್ದಿರಲ್ಲ ಅವ್ರು ಏನು ಮಾಡಿದಾರೋ ಏನೋ ಅಂತ ನಮಗೆ ಅಂತೂ ಇಷ್ಟ ಇದ್ದಿಲ್ಲ ಅದರಿಂದ ನಮ್ಮ ಈಗ ಇರೋ ನಾವು ನಾಲ್ಕು ಕೂಡ ನಮ್ಮ ವಾರ್ಡಲ್ಲಿ ಯಾವುದೇ ರೀತಿಯಾಗಿ ಯಾವುದೇ ರೀತಿ ತೊಂದರೆಗಳಾಗ್ಬೋದು ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಸಹಾಯ ಮಾಡಬೇಕು ಗೌರ್ಮೆಂಟಿಂದ ಬರೋದನ್ನು ಅದು ಜನಕ್ಕೆ ನಾವು ತಲುಪಿಸ್ಬೇಕು ಅಂತ ನಮ್ಮ ಆಸೆ ಇದೆ ಸರ್ ನಿಮಗೆ ಇನ್ನೂ ಮುಂದೆ ಗೌರ್ಮೆಂಟ್ ಅಂದರೆ ಅನುದಾನಗಳು ಬಂದರೆ ಅದರ ಇನ್ನೂ ಕಾರ್ಯಗಳು ಕೆಲಸಗಳು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀರಾ ಸರ್ ಹೌದು ಖಂಡಿತ ಮಾಡ್ಬೋದು ಅಂದರೆ ಯಾವುದೋ ಅನುದಾನ ಬಂದರೆ ಖಂಡಿತ ಮಾಡ್ತೀವಿ ಅದು ಯಾವ್ದಾದ್ರು ಮಾಡಬೇಕು ಅಂತ ಏನಾದ್ರೆ ಪೆಂಡಿಂಗ್ ಯಾವ್ದಾರು ಉಳಿಸಿ ನಿಮಗೆ ಇಲ್ಲ ಯಾಕಂದ್ರೆ ನಮಗೆ ಸ್ಥಾನ ಸಿಕ್ಕೋಕ್ಕಿಂತ ಮುಂಚೆ ನಮಗೆ ಯಾವ್ದು ಅನುದಾನ ಬರ್ತದೆ ಏನು ಇನ್ನೂ ಅಷ್ಟು ಇನ್ನು ಮುಂದಕ್ಕೆ ಬಂದಮೇಲೆ ನಾವು ಮಾಡ್ಬೋದು ಸರಿ ರಾಜಕೀಯ ಅನ್ನೋದು ಈಗ ನಿಮ್ಮಿಂದ ಶುರು ಆಯ್ತು ಇಲ್ಲ ನಿಮ್ಮ ಮನೆತನ ಹಿಂದುಗಡೆಯಿಂದ ಮಾವ ಅವರು ಮಾಡ್ತಾ ಇದ್ರು ಮೊದಲು ಅವರೇನು ಸೋಷಲ್ ವರ್ಕ್ ಥರ ರಾಜಕೀಯದಲ್ಲೇನು ಅವರು ಕಾಪಿಟ್ ಅನ್ನು ಮಾಡಿಲ್ಲ ಜಸ್ಟ್ ಅವರು ಹುಣಸೂರನ್ನ ಪ್ರೆಸಿಡೆಂಟ್ ಆಗಿ ಅವರು ಕರೆ ಮಾಡಿದ್ರು ಅದಾದಮೇಲೆ ಅವರು ಏನು ಕಾಂಪಿಟ್ ಮಾಡಿಲ್ಲ ನಾನೇ ಫಸ್ಟು ನಮ್ಮ ಇದರಲ್ಲಿ ಸರ್ ನಿಮ್ಮ ಇನ್ನೂ ನಿಮ್ಮ ವಾರ್ಡ ಜನತೆಗೆ ಇನ್ನೂ ಯಾವ್ಯಾವ ಥರ ಅನುಕೂಲ ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್ ಆದರೆ ಒಂದು ಯಾವ್ದಾರು ಒಂದು ಸಮಸ್ಯೆ ಇದ್ದರೆ ಅದರಿಂದ ಏನಾದ್ರು ಪರಿಹರಿಸಬೇಕು ಒಂದು ನೀರಿನ ಸಮಸ್ಯೆ ಮಾಡಬೇಕು ಅಂತ ನನ್ನ ಆಸೆ ಅದು ಮನೆ ಮನೆಗೆ ಜನಕ್ಕೆ ಏನು ಮಾಡಿದ್ವಿ ಅಂದರೆ ನನ್ನ ಖುದ್ದಾಗಿ ನನ್ನ ಫೋನ್ ನಂಬರ್ ಡೈರೆಕ್ಟಾಗಿ ಕೊಟ್ಟಿದ್ದೀನಿ ನಿಮ್ಗೆ ಯಾವ ಕಾಲ ಯಾವ ಟೈಮಲ್ಲಿ ನನಗೆ ನಿಮ್ಮ ಅವಶ್ಯಕತೆ ಇದೆ ಇದು ನಮ್ಗೆ ಯಾವಾಗ ತಕ್ಷಣ ಫೋನ್ ಮಾಡಿ ನಾವು ಖಂಡಿತ ಬರ್ತೀವಿ ಅಕಸ್ಮಾತ್ ನಾವು ಊರಲ್ಲಿ ಇಲ್ಲ ಇಲ್ಲ ಬೇರೆ ಕಡೆ ಇದ್ದೀವಿ ಅಂದರೆ ನಮ್ಮ ಕಡೆ ಯಾರಾದರೂ ಒಬ್ಬರು ಬಂದು ನಿಮ್ಗೆ ಏನು ಮಾಡಬೇಕು ಅದನ್ನು ಏನು ಹೆಲ್ಪ್ ಮಾಡಬೇಕು ಮಾಡಿದ್ರೆ ನಿಮ್ಮ ಭರವಸೆ ಕೊಟ್ಟಿದ್ದೀವಿ ನಿಮ್ಮ ಜನಗಳ ಮೂಲಕ ನೀವು ಮೂಲ ಅಂತ ಒಂದು ನಮ್ಮ ಅಣ್ಣ ಇರ್ಬೋದು ನಮ್ಮ ತಮ್ಮ ಇರ್ಬೋದು ಅವ್ರನ್ನ ಕಳಿಸಿ ಅದನ್ನು ಪರಿಹಾರ ಮಾಡೋಣ ಅಂತ ಜನರಿಗೆ ಏನಿರುತ್ತೆ ಯಾಕಂದರೆ ನಾವು ಒಂದು ನಮ್ಮ ಊರಲ್ಲೇ ಉಂಟರಲ್ಲೇ ಇರೋಕ್ಕೆ ಇರೋಕ್ಕೆ ಸಾಧ್ಯ ಇಲ್ಲ ಅಂದರೆ ಬೇರೆ ಬೆಳೆಗೆ ಹೋಗ್ತಾ ಇರ್ತೀವಿ ಅದರಿಂದ ನಾವು ಅದನ್ನು ಹೇಳಿದ್ದೀವಿ ಮೊದಲು ಸರ್ ನೀವು ಈ ಸ್ಥಾನಕ್ಕೆ ಬರೋಕ್ಕೆ ನಿಮ್ಗಳೇ ಆದಂಥ ಗುರುಗಳು ಹಿಂಬೆಲೆ ಅಂತ ಇದ್ದಾರಾ ಸರ್ ಸರ್ ಗುರುಗಳು ಯಾರೂ ಇಲ್ಲ ನಮ್ಗೆ ಯಾರು ಗುರುಗಳು ಯಾರು ಇಲ್ಲ ಸ್ಫೂರ್ತಿ ನಿಮ್ಗೆ ಈ ಸ್ಥಾನ ನಮ್ಮ ಮನೆಯವರೇ ಅವರೇ ಅವ್ರ ಹೆಸರು ಹೇಳಕ್ಕೆ ನೀವು ಇಷ್ಟಪಡ್ತೀರಾ ಸರ್ ಹೇಳ್ತೀರ ಬಿಸಸ್ ಅವರ ಇಷ್ಟನೇ ಯಾರು ಜಾಸ್ತಿ ಮಾಡಬೇಕು ಏನೋ ಒಂದು ಜನಗಳ ಸೇವೆ ಮಾಡಬೇಕು ನಾಲ್ಕು ಅನ್ಯಾಯ ಆಗ್ತಾ ಇದೆ ಕಟ್ಟಬೇಕು ಅದನ್ನ ಮಾಡಬೇಕು ತಡೆ ಹಾಕ್ಬೇಕು ಅವ್ರಿಗೆ ಒಳ್ಳೆದ ಮಾಡವ ಅಂತ ಹೇಳ್ಬಿಟ್ಟು ಅವ್ರ ಆಸೆ ಜನಗಳಿಗೆ ಒಂದು ಉಪಕಾರ ಮಾಡೋಣ ಒಂದು ಸೇವೆ ಮಾಡೋಣ ಅನ್ನೋದಕ್ಕೋಸ್ಕರ ಆಸೆ ಮಾಡ್ತಾ ಇದೆ ಅಷ್ಟೇ ಸರ್ ನಿಮ್ಮ ಇನ್ನು ನಿಮ್ಮ ಜೊತೆ ಇನ್ನೂ 15-20 ಜನ ಸದಸ್ಯರಿದ್ದಾರೆ ಸರ್ ಅವ್ರಿಗೆ ನಮ್ಮ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಈಗ ನಾವು ಗೆದ್ದಿರೋರಿಗೆ ಕಾಂಗ್ರೆಸ್ಸಿಂದ ಒಂದು 15 ಮೆಂಬರ್ ನಾವು ಗೆದ್ದಿದ್ದೀವಿ ಈಗ ಬೇರೆ ಪಕ್ಷದಿಂದ ಗೆದ್ದಿರೋರಿಗೆ ನಾವು ಹೇಳೋಕ್ಕಾಗಲ್ಲ ಏನು ನಮ್ಮ ಪಕ್ಷದಿಂದ ಗೆದ್ದಿರೋ ಎಲ್ಲ ಮೆಂಬರ್ಗಳು ಒಂದಾಗಿ ಹೊಂದಾಣಿಕೆ ಇನ್ನಲ್ಲಿ ಇದ್ದೀವಿ ಈಗ ಹೊಂದಾಣಿಕೆಯಲ್ಲಿ ಇದ್ದೀವಿ ಹೊಂದಾಣಿಕೆಯಲ್ಲ ಕೆಲಸ ಕಾರ್ಯ ಮಾಡ್ಕೊಂಡು ನಾವು ಹೋಗ್ಬೇಕು ಅಂತ ಎಲ್ಲ ಡಿಸೈಡ್ ಮಾಡ್ಕೊಂಡಿದ್ದೀವಿ ಸರ್
ಇನ್ನು ನಿಮ್ಮ ಸದಸ್ಯರು ಒಳ್ಳೆ ಅಣ್ಣ ತಮ್ಮದ ತರ ಇರೋಕೆ ಇಷ್ಟಪಡ್ತೀವಿ, ಅಣ್ಣ ತಮ್ಮದ್ರಂಗೆ ಇದ್ದೀವಿ, ಮುಂದಕ್ಕೂ ಇರ್ತೀವಿ, ಅದೇ ಥರ ಮುಂದೆನೇ ಬೆಳೆಸ್ಕೊಂಡು ಹೋಗಬೇಕು ಅಂತ ಅನ್ಕೊಂಡಿದ್ದಾರೆ. ಹೌದು, ಮಾಡಬೇಕು ಅಂತ. ಸರ್, ಈಗ ನಿಮ್ಮ ಈ ಸ್ಥಾನಕ್ಕೆ ಬರೋಕೆ ನಿಮ್ಮ ಗ್ರಾಮದ ಜನತೆಗೆ ಕಾರಣ ಸರ್? ಹೌದು ಹೌದು, ಸರಿ. ನಿಮ್ಮ ಫಸ್ಟು ಆಗಿ ಫಸ್ಟ್ ಬಂದು ನಮ್ಮ ಎಮ್ ಎಲ್ ಎವರು ಎಸ್ ಪಿ ಮಂಜುನಾಥ್ ಅವರು ನಮಗೆ ಟಿಕೆಟ್ ಕೊಟ್ಟು ಕೊಟ್ಟಿರೋದು ಫಸ್ಟು ಪೌರ್ಣಿ ಅವ್ರಿಗೆ ಧನ್ಯವಾದ ಹೇಳಬೇಕು. ಆಮೇಲೆ ಸೆಕೆಂಡ್ರಿ ನಾವು ನಮ್ಮ ವಾರ್ಡ್ ಜನತೆಗೆ ಕೊಡಬೇಕು, ಧನ್ಯವಾದ ಹೇಳಬೇಕು. ಅವ್ರ ನಮ್ಮ ಮೂಲಕ ನೀವು ನಿಮ್ಮ ಗ್ರಾಮದ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಅದೇ ನಾನು ಜನಕ್ಕೆ ಮೊದಲೇ ಹೇಳಿದ್ದೀನಿ, ನನ್ನ ಕಡೆಯಿಂದ ಏನಾಗ್ತಿದೆ ಅದು ಅಷ್ಟು, ನಾನು ಅದೇ ಮಾಡ್ತೀನಿ ಇದೇ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಗೌರ್ಮೆಂಟಿಂದ ಏನು ನನ್ನ ಥರ ಬರ್ತದೆ ಅದು ಮಾತ್ರ ಅದನ್ನು ಒಂದು ಜನರಿಗೆ ತಲುಪೋ ಥರ ಮಾಡ್ತೀನಿ. ಆದರೆ ನನ್ನ ಕೈಯಿಂದ ಎಷ್ಟಾಗುತ್ತೆ ಅದನ್ನ ಕೂಡ ನಾನು ಮಾಡ್ತೀನಿ ಆ ಜನರಿಗೆ. ಎಷ್ಟೇ ಹೊತ್ತು ಅವರು ಫೋನ್ ಮಾಡಲಿ, ಎಷ್ಟೇ ಅವರು ಟೈಮ್ ಟೇಬಲ್ ನೋಡೋದು ಬೇಡ, ಅವರು ಎಷ್ಟೇ ಹೊತ್ತಿಗೆ ಫೋನ್ ಮಾಡಲಿ ನಾನು ಅವ್ರು ಸಹಾಯ ಮಾಡೋಕ್ಕೆ. ನಿಮ್ಮ ಗ್ರಾಮದ ಜನದ ಮೂಲಕ ಗ್ರಾಮ ಜನತೆ ಆಗಲಿ ನಮ್ಮ ಗ್ರಾಮದ ಜನದಲ್ಲಿ ನನಗೆ ಬರೀ 457 ಜನ ಓಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಅಷ್ಟು ಜನಕ್ಕೆ ಮಾಡಬೇಕು ಅಂತ ಏನಿಲ್ಲ. ಟೋಟಲ್ಲಿ ಈಗ ನಾನು 1100 ಎಷ್ಟು ಜನ ಇದ್ದಾರೆ, 1100 ಜನ ಏನಿದೆ ಆಲ್ರೆಡಿ, ಯಾರೇ ಬಂದರೆ ನಾನು ಕೇಳಿದ್ರೆ ನಾನು ಹೆಲ್ಪ್ ಮಾಡೋಕ್ಕೆ, ಯಾರೇ ಕಷ್ಟ ಇದ್ದರೆ ನಿಮ್ಮ ಕಷ್ಟದಲ್ಲಿ ಬಂದರೆ ನಾನು ತಯಾರು ರೆಡಿ ಮಾಡೋಣ ಅವ್ರಿಗೆ ಕಷ್ಟ ಪರಿಹಾರ ಮಾಡೋಕ್ಕೆ ಇಷ್ಟಪಡ್ತಾರೆ. ಹೌದು, ಇಷ್ಟ ಸರ್. ಇನ್ನೂ ಯಾವ ಥರ ನಿಮ್ಮ ಜನಗಳ ವಂದನೆಗಳು ಯಾವ ಥರ ಕೃತಜ್ಞತೆಗಳು ಸಲ್ಲಿಸೋ ಮೂಲಕ ಏನಾರು ಹೇಳ್ತೀರಾ ಸರ್? ನಾನು ಫಸ್ಟ್ ನಮ್ಮ ಎಮ್ ಎಲ್ ಎವರಿಗೆ ನಾನು ವಂದನೆಗಳು ಹೇಳ್ತೀನಿ, ಆಮೇಲೆ ನಮ್ಮ ವಾರ್ಡ್ ಜನಕ್ಕೆ, ನೆಕ್ಸ್ಟ್ ಆಮೇಲೆ ನಮ್ಮ ಎಲ್ಲ ನನಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ, ಬೇರೆ ಬೇರೆ ಕಡೆಯಿಂದ ನಮಗೆ ಮಾಡಿದ್ದಾರೆ, ಅವರೇ ಯಾರು ಮಾಡಿ ಒಂದು ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಬೇರೆ ವಾರ್ಡ್ ಮಾಡಿ ಬೇರೆ ಜನ ಎಲ್ಲ ಮಾಡಿದ್ದಾರೆ, ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತೀನಿ ಸರ್. ಇಷ್ಟು ಕಾಲ ನಮ್ಮ ಜೊತೆ ಮಾತಾಡಿಗೆ ತುಂಬ ಧನ್ಯವಾದಗಳು ಸರ್.